हाय हेलो नमस्ते सत्यम वाहिनी विशेष संदर्शन के स्वागत सुस्वागत नानु निम्म प्रीतिया नटराज दरबारे नन्न जोतेगे इवत्तु ओब्ब स्पेशल 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 व्यक्ति इद्दारे अवरु यारु गोत्ता अवरे दिग्विजय चानल न निरूपकरु निर्मापकरु आदंत प्रशांत रिब्बनपेटे सर इवत्तु नम्म कार्यक्रम के अवरन्न स्वागतिसोण स्वागत सर थैंक यू हेगिद्दीरा सर ನಿರೀಕ್ಷೆಗಳು ಇರಲಾರ್ದ ನಿಮಗೆ ಎಲ್ಲೂ ನಿರಾಸೆ ಇರಲ್ಲ ನಾವೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಆದರೆ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಮೇಲೆ ಕೆಲಸ ಮಾಡುವ ಕಾಲಕ್ಕೆ ಜಾಸ್ತಿ ಇರುತ್ತೆ ನನಗೆ ಆಸೆ ಆ ನಿರೀಕ್ಷೆಗಳು ಎಲ್ಲಿ ಇರಲ್ವೋ ಅಲ್ಲಿ ನಿರಾಸೆ ಇರಲ್ಲ ಹಾಗಾಗಿ ನಾವು ಯಾವುದನ್ನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲಿಲ್ಲ ಈಗೇನು ನಿಮ್ಮ ಸತ್ಯಂ ವಾಹಿನಿ ಈ ಸಂದರ್ಶನ ಏನು ಮಾಡ್ತಿದ್ದಿರಲ್ಲ ಇದು ಕೂಡ ನಿರೀಕ್ಷಿತ ಅಲ್ಲ ಹಾಗಾಗಿ ಆಶ್ಚರ್ಯವೂ ಅಲ್ಲ ಮತ್ತದು ಇನ್ಯಾವುದೋ ಹೊಸ ಗೊಂದಲ ಕನ್ಫ್ಯೂಷನ್ ಇಂಥದ್ದು ಯಾವುದೇ ಭಾಳಷ್ಟು ಕಡೆಗಳಲ್ಲಿ ಸಮಾಜ ಅಥವಾ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರಾಗಿರಲಿ ಅವರು ಒಂದಿಷ್ಟು ಫೇಲ್ಯೂರ್ ಎಲ್ಲಿ ಆಗ್ತಾರಂತಂದರೆ ತಾವು ಮಾಡೋ ಕೆಲಸಗಳಿಗೆ ಇಷ್ಟು ಫಲಿತಾಂಶ ಬರಬೇಕು ಅಂತ ಮೊದಲೇ ಇಟ್ಕೊಂಡಿರ್ತಾರೆ ಗುರಿ ಕೆಲಸದ ಮೇಲೆ ಗುರಿ ಇರಬೇಕು ವಿನಃ ಫಲಿತಾಂಶದ ಮೇಲೆ ಗುರಿ ಇರಬಾರ್ದು ಕೆಲಸದ ಮೇಲೆ ಗುರಿ ಇದ್ದ ವ್ಯಕ್ತಿ ನೂರಕ್ಕೆ ನೂರು ಪ್ರತಿಶತ ಅವ್ನು ಗೆದ್ದುಬೇಕಾಗ ಪ್ರತಿ ಈ ಪ್ರತಿಫಲದ ಮೇಲೆ ನಿರೀಕ್ಷೆ ಇಟ್ಕೊಂಡ್ರೆ ಆ ಪ್ರತಿಫಲದಲ್ಲಿ ಎಲ್ಲ ವ್ಯತ್ಯಾಸ ಆಗುತ್ತೆ ಕಡಿಮೆ ಆಗುತ್ತೆ ಅವಾಗ ನಿರಾಸೆ ಆಗುತ್ತೆ ಮುಂದಿನ ಸಾಧನೆಗೆ ಅವನಿಗೆ ಅದು ತೊಡಕಾಗುತ್ತೆ ಈ ಥರದ ಜರ್ನಿ ಅಡಚಣೆಗಳು ಬರುತ್ತೆ ಸರ್ ಇವಾಗ ಒಬ್ಬ ಪತ್ರಿಕೋದ್ಯಮಿ ಆಗಬೇಕಂದ್ರೆ ಸಾಹಿತ್ಯಾಭಿರುಚಿ ಮತ್ತು ಸಾಹಿತ್ಯ ಜ್ಞಾನ ಎಷ್ಟು ಮುಖ್ಯ ಆಗ್ಬೋದು ಸರ್ ಒಳ್ಳೆ ಪ್ರಶ್ನೆ ಬಟ್ ಕ್ವಶನ್ನಲ್ಲಿ ಒಂದು ಸಣ್ಣ ಕರೆಕ್ಷನ್ ಇದೆ ಪತ್ರಿಕೋದ್ಯಮಿ ಆಗೋದಕ್ಕೆ ಯಾವ ಅಭಿರುಚಿಗಳು ಬೇಕಾಗಿಲ್ಲ ಓಕೆ ಪತ್ರಿಕೋದ್ಯಮಿ ಆಗೋಕ್ಕೆ ಬೇಕಾಗಿದ್ದು ಕೇವಲ ದುಡ್ಡಿದ್ದೇ ದುಡ್ಡಿದ್ದರೆ ಯಾರು ಬೇಕಾದ್ರೂ ಪತ್ರಿಕೋದ್ಯಮಿ ಆದರೆ ಪತ್ರಕರ್ತ ಆಗಲಿಕ್ಕೆ ನೀವು ಹೇಳಿದ್ರಲ್ಲ ಆ ಥರದ ಕೆಲವೊಂದಿಷ್ಟು ಅಭಿರುಚಿಗಳು ಬೇಕಾಗುತ್ತೆ ಹೇಗಂತ ಕೇಳಿದರೆ ನಾವೆಲ್ಲ ಈಗ ಮಿಡ್ಲ್ ಸ್ಕೂಲಲ್ಲೋ ಅಥವಾ ಹೈಸ್ಕೂಲಲ್ಲ ಕಲಿಯೋ ಕಾಲಕ್ಕೆ ಮ್ಯಾಥ್ಸ್ ಟೀಚರು ಅಥವಾ ಇಂಗ್ಲೀಷ್ ಟೀಚರು ಇನ್ಯಾರು ಟೀಚರ್ಸ್ ಒಂದಲ್ಲ 10 ಬಾರಿ ನಮಗೆ ಪಾಠವನ್ನು ಹೇಳಿ ನಮಗೆ ಮನವರಿಕೆ ಮಾಡ್ತಾರೆ ಉದಾಹರಣೆಗೆ 2 + 2 = 4 ಎಂಥ ದೊಡ್ಡ ವಿದ್ಯಾರ್ಥಿ ಇದ್ದರೂ ಕೂಡ 1, 4, 8, 10 ಸಾರಿ ಹೇಳಿದ ಮೇಲೆ ಯಾರು ಅದನ್ನು ಕಲಿಬೋದು ಅದೊಂದು ಲಾಜಿಕ್ ಅದು 2 × 2 = 4 2 + 2 = 4 ಈ ಥರದ್ದು ಒಂದು ಮ್ಯಾಥ್ಮೆಟಿಕ್ಸ್ ಅಥವಾ ಇಂಗ್ಲೀಷ್ದು ಯಾವುದೋ ಒಂದು ಪದ್ಯ ಕಲಿಸೋದು ಇನ್ನು ಈ ಥರದ್ದು ಅದು ಆದರೆ ಒಂದು ಪದ್ಯ ಬರೆಯೋದನ್ನು ಕಲಿಸ್ಬೇಕು ಅಥವಾ ಒಂದು ಲೇಖನವನ್ನು ಬರೆಯೋದು ಕಲಿಸ್ಬೇಕು ಇದು ಯಾವುದೇ ಟೀಚರು ಅಥವಾ ಯಾವುದೇ ಶಿಕ್ಷಕರು ಅಥವಾ ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಹೇಳಿ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಒಬ್ಬ ಪತ್ರಕರ್ತ ಅಥವಾ ಒಬ್ಬ ಸಾಹಿತಿ ಇವನನ್ನು ಖಾದ್ರಿ ಶಾಮಣ್ಣವರು ಅಂತ ಕಾಣುತ್ತೆ ನನ್ನ ನೆನಪಿನ ಶಕ್ತಿ ಸರಿ ಇದ್ದರೆ ಅವರು ಒಂದು ಕಡೆ ಎಲ್ಲ ಕೋಟ್ ಮಾಡ್ತಾರೆ ಭಾಳ ಪತ್ರಿಕೋದ್ಯಮದ ದಿಗ್ಗಜರುಗಳಲ್ಲಿ ಅವರೆಲ್ಲ ಬರ್ತಾರಲ್ಲ ಅವ್ರೇನು ಹೇಳ್ತಾರೆ ಅಂತಂದರೆ ಪತ್ರಕರ್ತ ಅಂದರೆ ಗಡಿಬಿಡಿಯ ಸಾಹಿತಿ ಇವನು ಕೂಡ ಸಾಹಿತಿನೇ ಆದರೆ ಗಡಿಬಿಡಿಯ ಸಾಹಿತಿ ಯಾಕಂದರೆ ವರ್ಷಗಟ್ಟಲೆ ಯೋಚನೆ ಮಾಡಿ ಕೂತ್ಕೊಂಡು ಬರೆದು ಅದನ್ನು ಒಂದು ಪುಸ್ತಕ ಪ್ರಕಟ ಮಾಡೋಷ್ಟು ಸಮಯ ಇವನಿಗಿರಲ್ಲ ನಾಳೆ ಬೆಳಗ್ಗೆ ಪತ್ರಿಕೆ ಪ್ರಕಟ ಆಗಬೇಕಾಗುತ್ತೆ ಹಾಗಾಗಿ ಇವನನ್ನು ಗಡಿಬಿಡಿಯ ಸಾಹಿತಿ ಅಂತ ಅವರೊಂದು ವಿನೋದಕ್ಕಾಗಿ ಹಿರಿಯ ಪತ್ರಕರ್ತ ಹೇಳ್ತಾರೆ ಹಾಗೆ ಒಬ್ಬ ಪತ್ರಕರ್ತ ಅಂತಂದರೆ ಆಗುವವನಲ್ಲ ಹುಟ್ಟುವವನು ಅಂತ ಮಾತ್ರ ಅಂದರೆ ಒಬ್ಬ ಪತ್ರಕರ್ತ ಅಂದರೆ ಬೈ ಬರ್ತ್ ಯಾಕಂದರೆ ಅದು ಸೃಜನಶೀಲತೆ ಅಂತ ಪತ್ರಿಕೋದ್ಯಮವು ಕೂಡ ಕವಿಗಳ ಹಾಗೆ ಸಾಹಿತಿಗಳ ಹಾಗೆ ಕಾದಂಬರಿಕಾರರ ಹಾಗೆ ಅವರಲ್ಲೇ ಅದು ಸೃಜಿಸುವುದು ಸೃಜನಶೀಲತೆ ಅಂತಂದರೆ ತನ್ನಿಂದ ತಾನೇ ಹುಟ್ಟೋದು ನಾನೊಂದು ಬರೆಯೋದು ಅಥವಾ ನಾನೇನೋ ಒಂದು ಭಾಷಣ ಈ ಥರದ ಕೆಲವು ಕಲೆಗಳನ್ನು ಯಾರೂ ಎಲ್ಲೂ ಯಾವ ಯೂನಿವರ್ಸಿಟಿಗೆ ಕಲಿಸಬೇಕು ನೀವು ಈಗ ಯಾರು ಪತ್ರಿಕೋದ್ಯಮದ ಬಗ್ಗೆ ಪದವಿ ಮಾಡ್ತಿದ್ದೀರಿ ಅಂತಂದರೆ ಆ ಪತ್ರಿಕೋದ್ಯಮದ ಅಂದರೆ ಐ ಮೀನ್ ಪತ್ರಿಕೆಯ ಅಥವಾ ಚಾನಲ್ ಇವತ್ತಿನ ದಿನ ವಿಜುವಲ್ ಮೀಡಿಯಾದ ಪ್ರಭಾವ ಜಾಸ್ತಿ ಇರೋದ್ರಿಂದ ವಿಜುವಲ್ ಮೀಡಿಯಾದ ಆ ವಿಜುವಲ್ ಮೀಡಿಯಾ ವರ್ಕ್ ಆಗುವ ಸಿಸ್ಟಮನ್ನು ಕಲಿಸ್ಬೋದು ವಿನಃ ಆ ವರ್ಕನ್ನು ಕಲಿಸೋಕ್ಕಾಗಲ್ಲ ಅದು ಡಿಫ್ರೆನ್ಸ್ ಅರ್ಥಾಗತ್ತೆ ನಿಮಗೆ ಪತ್ರಿಕೆಗಳು ನಡೆಯುವ ಆ ವಿಧಾನವನ್ನು ಕಲಿಸ್ಬೋದು ಹೀಗಿರುತ್ತೆ ಈ ರೀತಿ ನೀವು ಕಲಿಬೇಕು ಅಂತ ಆದರೆ ಆ ಪತ್ರಿಕೆಯ ಕೆಲಸವನ್ನೇ ಕಲಿಸ್ಲಿಕ್ಕಾಗಲ್ಲ ಅದಕ್ಕಾಗಿ ಅದನ್ನು ಸೃಜನಶೀಲತೆ ಅಂತ ನೀವು ಹೇಳಿದ ಹಾಗೆ ನಿಮ್ಮ ಮೂಲಭೂತ ಪ್ರಶ್ನೆ ಏನಂತಂದರೆ ಒಬ್ಬ ಸಾಹಿತಿ ಆಗಿರಲೇಬೇಕಾ ಅಥವಾ ಒಬ್ಬ ಪತ್ರಕರ್ತನಿಗೆ ಸಾಹಿತ್ಯದ ಖಂಡಿತ ಸಾಹಿತ್ಯದ ಅಭಿರುಚಿ ಬೇಕು ಯಾಕಂತಂದರೆ ಸುದ್ದಿಗಳು ವರದಿಗಾರಿಕೆ ಅನ್ನುವಂಥದ್ದು ಬಹಳ
ಸಾಮಾನ್ಯವಾಗಿ ಎಲ್ಲರೂ ತಿಳ್ಕೊಂಡಿರೋವಂಥದ್ದು. ಒಂದು ಘಟನೆ ಇದೆ, ಆ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಜುವಲ್ ಮೀಡಿಯಾದಲ್ಲಿ ಅದರ ದೃಶ್ಯವನ್ನು ತೋರಿಸ್ತಾರೆ, ಪ್ರಿಂಟ್ ಮೀಡಿಯಾದಲ್ಲಿ ಒಂದು ಫೋಟೋ ತೋರಿಸ್ಬೋದು, ಇಲ್ಲ ಅದರ ಮೇಲೆ ಒಂದು ಸುದ್ದಿ ಬರಿಬೋದು, ವಿಜುವಲ್ ಮೀಡಿಯಾದಲ್ಲಿ ವಾಯ್ಸ್ ಓವರ್ ಕೊಡ್ಬೋದು. ಈ ಥರದ ಒಂದಿಷ್ಟು ಪ್ರಕ್ರಿಯೆಗಳು ಆ ಡಿಫ್ರೆನ್ಸಸ್ ಇದ್ದರೂ ಕೂಡ ಆ ವರದಿಗಾರಿಕೆಯ ಹಿಂದೊಂದು ಸುದ್ದಿ ಇರುತ್ತೆ, ಇನ್ಸೈಡ್ ಸ್ಟೋರಿ. ಆ ಇನ್ಸೈಡ್ ಸ್ಟೋರಿ ಇದೆಯಲ್ಲ, ಆ ಇನ್ಸೈಡ್ ಸ್ಟೋರಿಯನ್ನು ನೋಡಲಿಕ್ಕೆ ಸಾಧ್ಯ ಆಗೋದು ಮತ್ತು ಅದನ್ನು ಹೇಳಲಿಕ್ಕೆ ಸಾಧ್ಯ ಆಗೋದು ಒಬ್ಬ ಪತ್ರಕರ್ತನಿಗಿರುವ ಅಭಿರುಚಿಗೆ ಅಭಿರುಚಿಯ ಮೇಲೆ ಅವಲಂಬಿಸಿರುತ್ತದೆ. ನಿಮಗೆ ಯಾವ ರೀತಿ ಅಭಿರುಚಿ ಇರುತ್ತೆ ಆ ರೀತಿಯಾದಂಥ ಇನ್ಸೈಡ್ ಸ್ಟೋರಿ ನಿಮಗೆ ಕಾಣುತ್ತೆ, ನಿಮಗೆ ನಿಮಗಿರೋ ಅಭಿರುಚಿಯನ್ನು ಅವಲಂಬಿಸಿರುತ್ತೆ. ಆ ಕಾರಣಕ್ಕಾಗಿ ಸಾಹಿತ್ಯ ಅಂತ ಅಂದ್ಕೂಡಲೇ ನಮ್ಮ ಒಂದು ತಪ್ಪು ಕಲ್ಪನೆ ಏನಿದೆ ಭಾಳಷ್ಟು ಜನರಿಗೆ ಅಂತಂದರೆ, ಸಾಹಿತ್ಯ ಅಂತಂದರೆ ಯಾವುದೋ ಕುವೆಂಪು ಅವ್ರದ್ದು ಬೇಂದ್ರೆ ಅವ್ರದ್ದು ಮತ್ತು ಇದಷ್ಟೇ ಅಲ್ಲ, ಇದನ್ನು ಹೊರತುಪಡಿಸಿಯೂ ಕೂಡ ಅಂದರೆ ಅಶಿಷ್ಟವಾದಂತಹ ಅದನ್ನು ಹೊರತುಪಡಿಸಿಯೂ ಕೂಡ ಜೀವನಾನುಭವಗಳನ್ನು ಹೇಳ್ತಕ್ಕಂಥ ಸಾಕಷ್ಟು ಸಾಹಿತ್ಯದ ಪ್ರಕಾರಗಳಿವೆ. ಆ ಎಲ್ಲ ಸಾಹಿತ್ಯದ ಪ್ರಕಾರವೂ ಕೂಡ ಪತ್ರಕರ್ತನಿಗೆ ಅವನ ವೃತ್ತಿಗೆ ಅದು ಭಾಳಷ್ಟು ಹೆಲ್ಪನ್ನು ಮಾಡುತ್ತೆ, ಸಹಾಯವನ್ನು ಮಾಡುತ್ತೆ, ಅದು ಪರಿಪಕ್ವತೆಯನ್ನು ಕೊಡುತ್ತೆ. ಭಾಳ ಮುಖ್ಯ ಏನಂತಂದರೆ, ಇವತ್ತು ಒಂದು ಆರೋಪವೂ ಇದೆ ಕೊರಗೂ ಇದೆ, ನಮ್ಮ ಯಾವುದೋ ಬ್ರೇಕಿಂಗ್ ನ್ಯೂಸಿನ ಭರದಲ್ಲಿ ನಾವೇ ಮೊದಲು ಅನ್ನುವಂದನ್ನು ಸಾಧಿಸುವಂಥ ಹಠದಲ್ಲಿ ಎಷ್ಟೋ ಕಡೆ ಆ ಪರಿಪಕ್ವತೆಯನ್ನು ಗಮನಿಸೋದಿಲ್ಲ. ಒಂದು ಸುದ್ದಿಯನ್ನು ಒಂದು ಸುದ್ದಿಯನ್ನು ಕೊಡದೇ ಇದ್ದರೂ ಕೂಡ ತಪ್ಪಲ್ಲ, ಆದರೆ ಒಂದು ತಪ್ಪು ಸುದ್ದಿಯನ್ನು ಕೊಡೋದಿದೆಯಲ್ಲ ಅದು ದೊಡ್ಡ ತಪ್ಪು ಮಹಾ. ಅದಾಗಲಿಕ್ಕೆ ಕಾರಣ ಏನಂತಂದರೆ ಈ ಎಲ್ಲ ಸ್ಪರ್ಧೆಗಳು, ಇವೆಲ್ಲ ಸ್ಪರ್ಧೆಗಳ ನಡುವೆಯೂ ಕೂಡ ನಿಮ್ಮನ್ನು ನೀವು ಒಂದು ಪರಿಪಕ್ವತೆಯನ್ನು ಸಾಧಿಸ್ಲಿಕ್ಕೆ ಸಾಧ್ಯ ಆಗೋದು ಆ ಥರದ ಅಭಿರುಚಿಯಿಂದ. ಆ ಅಭಿರುಚಿಗಳಲ್ಲಿ ಬಹಳ ಪ್ರಮುಖವಾದ ಅಭಿರುಚಿ ಸಾಹಿತ್ಯ, ಅದರಿಂದ ಅದನ್ನು ಹೆಚ್ಚು. ಸರಿ, ಇವಾಗ ನೀವು TV9 ಬಂದ್ಬಿಟ್ಟು ಹಳ್ಳಿ ಕಟ್ಟೆ ಅಂತ ಕಾರ್ಯಕ್ರಮ ನಡೆಸ್ಕೊಟ್ರೆ, ಅದು ಸಾಕಷ್ಟು ಜನಪ್ರಿಯ ಆಯಿತು, ಎಲ್ರಿಗೂ ಒಂದು ಮನೋರಂಜನೆ ಸಿಕ್ತು. ಬರೀ ನಾವು TV9 ಬರೀ ಸುದ್ದಿಗಳನ್ನ ನೋಡಬೇಕು ಅಂತ ಕಾಲದಲ್ಲಿ ನೀವೇನು ಮಾಡಿದ್ರಿ, ಅದಕ್ಕೊಂದು ಬೇರೆ ಕಂಟೆಂಟು ಎಲ್ಲ ಕೊಟ್ಬಿಟ್ಟು ಹಳ್ಳಿ ಕಟ್ಟೆ ಅಂದರೆ ಒಂದು ಹಳ್ಳಿ ಜನ ಯಾವ ಥರ ಇರ್ತಾರೆ ಅಂತ ಒಂದು ಕಂಟೆಂಟ್ ಕೊಟ್ಟರೆ, ಅದ್ರ ವೆರೈಟಿ ಮತ್ತು ಅದು ಯಾಕೆ ಆ ಥರ ಮಾಡಬೇಕಂತ ಪ್ರೇರಣೆ ಆಯ್ತು ಸರ್ ನಿಮಗೆ? ಅಂದರೆ ಯಾವಾಗಲೂ ಈ ಭಾಷಣಗಳಲ್ಲಿ ಕೇಳಿರ್ತೀರಿ ನೀವು ತುಂಬ ಸಲ, ಪ್ರಜಾಪ್ರಭುತ್ವದಲ್ಲಿ 3 ಅಂಗಗಳನ್ನು ಗುರುತಿಸ್ತೀವಿ, ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ. ಈ ಪತ್ರಿಕೋದ್ಯಮವನ್ನು ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕರೀತಾರೆ, 4th pillar ಆಫ್ ದಿ ಈ ಪ್ರಜಾಪ್ರಭುತ್ವ ಅಂತ ಹೇಳಿ. ಯಾಕೆ ಆ ಕಾರಣ, ಅದೇನು ಸಂವಿಧಾನಾತ್ಮಕವಾದ್ದಲ್ಲ, ಜನರ ಒಂದು ಅಭಿಪ್ರಾಯ, ಅದು ಸಾಮಾನ್ಯವಾಗಿ ಸಮಾಜದಲ್ಲಿ ಅಂಥದ್ದು ಒಂದು ಭಾವನೆ ಇದೆ ಅಷ್ಟೆ. ಯಾಕೆ ಹಾಕಿ ಕರೀತಾರೆ ಅಂತಂದರೆ, ಇನ್ನೂ ಒಂದು ಮಾತನ್ನು ಏನು ಹೇಳ್ತಾರೆ ಅಂತಂದರೆ, ಪತ್ರಿಕೆಗಳು ಅಂದರೆ ಪತ್ರಿಕಾ ಮಾಧ್ಯಮ, ಇವತ್ತಿನ ಕಾಲಕ್ಕೆ ನಾವು ಮಾತಾಡಬೇಕಂದ್ರೆ ಎಲ್ಲವನ್ನು ಸಮಗ್ರವಾಗಿ ಮಾಧ್ಯಮ. ಮಾಧ್ಯಮ ಅಂತಂದರೆ ಸದನದ ಹೊರಗಿನ ವಿರೋಧ ಪಕ್ಷ ಅಂತ ಕರೀತಾರೆ. ಸದನದೊಳಗೊಂದು ಒಂದು ಅಧಿಕೃತ ವಿರೋಧ ಪಕ್ಷ ಇದ್ದರೆ, ಸದನದ ಹೊರಗಿನ ವಿರೋಧ ಪಕ್ಷ ಅಂದರೆ ಪತ್ರಿಕೆಗಳು. ಓಲೈಕೆಗೆ ಇಲ್ಲಿ ಅವಕಾಶ ಇರಲಿಲ್ಲ, ಇವತ್ತು ಅದು ವ್ಯತಿರಿಕ್ತವಾಗಿರ್ಬೋದು ಸಂದರ್ಭ, ಆದರೆ ಹಿಂದೆ ಆಡಳಿತಾತ್ಮಕ ಸರ್ಕಾರಕ್ಕೆ ಜನರ ಧ್ವನಿಯನ್ನು ಮುಟ್ಟಿಸ್ಲಿಕ್ಕಿದ್ದಂಥ ಪ್ರಬಲವಾದಂಥ ಒಂದು ಸೇತುವೆ ಅಂತಂದರೆ ಮಾಧ್ಯಮಗಳು. ಈ ಮಾಧ್ಯಮದ ಮೂಲಕನೇ ಜನರ ಧ್ವನಿಯನ್ನು ಮುಟ್ಟಿಸ್ಬೇಕಿತ್ತು ಸರ್ಕಾರಗಳಿಗೆ, ಆಡಳಿತ ನಡೆಸೋರಿಗೆ. ಈ ಕಾರಣಕ್ಕಾಗಿ ಮಾಧ್ಯಮ ಏನು ಮಾಡ್ತದೆ ಅಂದರೆ, ಜನರ ಧ್ವನಿಯನ್ನು ಆಡಳಿತ ಮಾಡುವವರಿಗೆ ಕೊಡುವಂಥದ್ದು ಕೆಲಸ ಇತ್ತಲ್ಲ. ಇಲ್ಲಿ ವ್ಯತ್ಯಾಸ ಏನಾಗ್ತಿತ್ತು ಅಂತಂದರೆ, ನಮ್ಮದೇ ನೇರವಾದ ಧ್ವನಿಯನ್ನು ಕೊಡೋ ಕಾಲಕ್ಕೆ ಆಡಳಿತ ನಡೆಸೋರು ಕೆಂಗೆಣ್ಣಿ ಗುರಿಯಾಗುವಂಥ ಸಾಧ್ಯತೆಗಳು ಭಾಳ ಇರ್ತವೆ, ಭಾಳ ಇರುತ್ತೆ. ಮತ್ತು ಅದನ್ನು ಎದುರಿಸುವಂಥ ಸಾಮರ್ಥ್ಯವೂ ಕೂಡ ಮಾಧ್ಯಮಗಳಿಗಿರಬೇಕಾಗುತ್ತೆ, ಇರುತ್ತೆ ಕೂಡ. ಇಂಥ ಕಾಲಘಟ್ಟದಲ್ಲಿ ಒಂದು ಸುದ್ದಿ ಬಹಳ ದೊಡ್ಡ ಸಂಚಲನವನ್ನು ಮೂಡಿಸಿದಂಥ ಸುದ್ದಿ ಇರ್ಬೋದು, ಘಟನೆ ಇರ್ಬೋದು, ಆ ಘಟನೆ ಬಗ್ಗೆ ಕಾಮನ್ ಪೀಪಲ್ ವಾಯ್ಸ್ ಏನಿದೆ, ಸಾಮಾನ್ಯ ಜನರ ಧ್ವನಿ ಏನಿದೆ, ಅವರ ವಿಶ್ಲೇಷಣೆ ಏನಿದೆ, ಅವರು ಅದಕ್ಕೆ ಅಭಿಪ್ರಾಯವನ್ನು ಏನು ವ್ಯಕ್ತಪಡಿಸ್ತಾರೆ ಅದನ್ನು ನೇರವಾಗಿ ನಾವು ಒಂದು ವಾಹಿನಿಯ ಧ್ವನಿಯಾಗಿ ತೋರಿಸೋದಕ್ಕಿಂತ ಸಾಮಾನ್ಯ ಜನರ ಧ್ವನಿಯಾಗಿನೇ ತೋರಿಸೋದ್ರ ಮೂಲಕ ಅವರನ್ನು ಕಣ್ಣು ತರಿಸ್ಲಿಕ್ಕೆ ಆಗುತ್ತಾ ಅನ್ನುವಂಥ ಒಂದು ಈ ಪ್ರಯತ್ನದಲ್ಲಿ ಆರಂಭ ಆದಂಥದ್ದು ಹಳ್ಳಿ ಕಟ್ಟೆ. ತಾವು ಹೇಳಿದ ಹಾಗೆ ಬಹುಶಃ ಕನ್ನಡ ಮಾಧ್ಯಮ ಲೋಕದಲ್ಲಿ ಮೊಟ್ಟ ಮೊದಲಿಗೆ ಬಂದಂಥ ಒಂದು ನ್ಯೂಸ್ ಚಾನಲ್ ಅದು. ಅಲ್ಲೊಂದು 9 ವರ್ಷ ಕೆಲಸ ಮಾಡುವಂಥ ಸಂದರ್ಭ ನನಗೆ ಒದಗಿ ಬಂದಿತ್ತು. ಅಲ್ಲಿ ರಘುನಂದನ್ ಅಂತ ಒಬ್ಬರು ಬಹಳ ದೊಡ್ಡ ಕ್ರಿಯಾಶೀಲ ವ್ಯಕ್ತಿ, ಆ ಕ್ರಿಯಾಶೀಲ ವ್ಯಕ್ತಿಯಲ್ಲಿ ಹುಟ್ಟಿದಂಥ ಒಂದು ಚಿಂತನೆಯ ಸ್ವರೂಪ ಹಳ್ಳಿ ಕಟ್ಟೆ. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗಿದ್ದು ಮತ್ತು ಆ ನಿಟ್ಟಿನಲ್ಲಿ ನಮ್ಮದೊಂದಿಷ್ಟು ಪ್ರಯತ್ನಗಳು, ಆ ನಿಟ್ಟಿನಲ್ಲಿ ಜನ ಅದನ್ನು ಸ್ವೀಕಾರ ಮಾಡಿದರು ಯಶಸ್ವಿಯಾಗಿತ್ತು, ಅದು ಬೇರೆ ಪ್ರಶ್ನೆ. ಹೆಂಗೆ ಸೃಷ್ಟಿಯಾಗಿತ್ತು ಅದು ಹಳ್ಳಿ ಕಟ್ಟೆ, ವಾರಕ್ಕೊಮ್ಮೆ ಭಾನುವಾರ ದಿನ ಬರ್ತಿತ್ತು ಅದು.
ಅದೇ ಥರದ ಸಾಮಾನ್ಯ ಜನರಿಗೆ ತಪ್ಪು. ಇದು ಎಲ್ಲಿ ತನಕ ಮುಂದುವರಿತಂತಂದರೆ ಅದರ ಮುಂದುವರೆದ ಭಾಗ ಇವತ್ತು ಈ ಒಂದು ಕಳೆದ 5-6 ವರ್ಷದಿಂದ ನಾವು ದಿಗ್ವಿಜಯ ವಾಹಿನಿಲಿ ಅಂತ ಸಾಧಿಸ್ತೀವಿ. ಅಲ್ಲದ ಊರು ಸಾವಿರ ಅಂತ ಫಸ್ಟಾಗಿ ಅದರ ಸ್ಕ್ರಿಪ್ಟು, ಡೈರೆಕ್ಷನ್ನು, ಅದರದ್ದು ಆ್ಯಕ್ಟಿಂಗು, ಕಾನ್ಸೆಪ್ಟು, ಸುದ್ದಿಯ ಆಯ್ಕೆ, ಹೋಲ್ ಆ್ಯಂಡ್ ಸೋಲ್ ಎಲ್ಲವನ್ನು ಕೂಡ ನಾನೇ ಮಾಡ್ತಾಯಿದ್ದೀನಿ. ಅಲ್ಲಿ ಭಾಳ ಹೆಮ್ಮೆ ಅನಿಸುತ್ತೆ. ಕೇವಲ ಇನ್ಹೌಸಲ್ಲ, ಇದು ಯಾವುದೋ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಗ್ರೀನ್ ಮೆಟಲ್ ಕೂತ್ಕೊಂಡು ಮಾಡಿರೋ ಪ್ರೋಗ್ರಾಮ್ ಅಷ್ಟೇ ಅಲ್ಲ, ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳು ನೀಡಿದಂಥ ಚುನಾವಣೆ ಸಂದರ್ಭದಲ್ಲಿ, ಅದರಲ್ಲೂ ವಿಶೇಷವಾಗಿ 28 ಲೋಕಸಭಾ ಕ್ಷೇತ್ರಗಳು ಏನಾಯ್ತಲ್ಲ, ಕೇವಲ ಬೆಂಗಳೂರು ಸೆಂಟ್ರಲ್ ಮತ್ತು ನಾರ್ತ್ ಆ್ಯಂಡ್ ಸೌತ್ ಅಂತ ಮೂರು ಲೋಕಸಭಾ ಕ್ಷೇತ್ರ ಬರೀ ಬೆಂಗಳೂರಿಗೆ ಇದೆ, ಆ ಮೂರನ್ನು ಹೊರತುಪಡಿಸಿ 25 ಲೋಕಸಭಾ ಕ್ಷೇತ್ರಕ್ಕೆ ನಾವು ಚುನಾವಣೆಯಲ್ಲಿ ಈ ಊರು ಸಾವಿರ ತಂಡದ ಮೂಲಕ ಹೋಗಿದ್ವಿ. 25 ಏನಂತ ಅದರಲ್ಲಿ ಏನು ಕಾನ್ಸೆಪ್ಟ್ ಇಟ್ಕೊಂಡಿದ್ವಿ ಅಂದರೆ, ಜನರಿಗೆ ಸರ್ಕಾರ ಎಷ್ಟು ರೀಚ್ ಆಗಿದೆ ಅಥವಾ ಜನರು ಸರ್ಕಾರವನ್ನು ಯಾವ ರೀತಿ ಸ್ವೀಕಾರ ಮಾಡಿದರೆ ಅನ್ನುವಂಥ ಧ್ವನಿಯನ್ನು ಯಥಾವತ್ತಾಗಿ, ಅದರಲ್ಲಿ ಯಾವುದೇ ಎಡಿಟಿಂಗ್ ಇಲ್ಲದೆ ಯಥಾವತ್ತಾಗಿ ಜನರ ಅಭಿಪ್ರಾಯವನ್ನು ತೋರಿಸುವಂಥ ಪ್ರಯತ್ನ ಇತ್ತು. ಕೇಂದ್ರ ಸರ್ಕಾರದ ಒಂದು ಮಹತ್ವದ ಯೋಜನೆ ಇದೆ, ಸಂಸದರ ಆದರ್ಶ ಗ್ರಾಮ ಅಂತ. ಆ ಸಂಸದ, ಒಬ್ಬ ಸಂಸದ ಒಂದು ವರ್ಷಕ್ಕೆ ಒಂದು ತನ್ನ ಕ್ಷೇತ್ರದ ಗ್ರಾಮವನ್ನು ದತ್ತು ತಗೊಂಡು ಸರ್ವಾಂಗೀಣವಾಗಿ ಅಭಿವೃದ್ಧಿ ಮಾಡಬೇಕು ಆ ಗ್ರಾಮವನ್ನು. ಅದನ್ನು ಸಂಸದರ ಆದರ್ಶ ಗ್ರಾಮ ಅಂತ ಕರೀತಾರೆ. ಆ 25 ಲೋಕಸಭಾ ಕ್ಷೇತ್ರಗಳ 25 MPಗಳು ಆಯ್ಕೆ ಮಾಡ್ಕೊಂಡಿದ್ದಂಥ ಗ್ರಾಮವನ್ನು, ಮಸ್ಟ್ ಆ್ಯಂಡ್ ಶುಡ್ ಅದೇ ಗ್ರಾಮಕ್ಕೆ ಹೋಗಿ ಅಲ್ಲಿ ಎಷ್ಟು ಮಟ್ಟಿಗೆ ಆ ಯೋಜನೆ ಸಾಕಾರ ಆಗಿದೆ, ಎಷ್ಟು ಮಟ್ಟಿಗೆ ಜನ ಅದನ್ನು ಸ್ವೀಕಾರ ಮಾಡಿದ್ದಾರೆ, ಅದು ಜನರಿಗೆ ತಲುಪಿದೆ ಅನ್ನೋದನ್ನು ಇಟ್ಟುಕೊಂಡು ಈ ಕಾನ್ಸೆಪ್ಟಲ್ಲಿ ಅದನ್ನು ನಾವು ಮಾಡೋಕೆ. ಸರಿ, ಇವಾಗ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂದಂಗೆ ಚಿಕ್ಕವರಿದ್ದಾಗ ನೀವು ನಾಟಕ, ಗಾಯನ, ಬರಹದಲ್ಲಿ ತೊಡಗಿದ್ರಿ. ಅದೇ ನೀವು ಅಂದರೆ ನಿಮ್ಮನ್ನು ಒಂಥರ ಬಹುಮುಖಿ ಪ್ರತಿಭೆ ಅಂತ ನಾವು ಅಂತೀವಿ. ಅದೇ ಥರ ಇವಾಗ ಚಿಕ್ಕವರಿದ್ದಾಗ ನೀವು ನಾಟಕ, ಗಾಯನ ಆ ಫೀಲ್ಡಲ್ಲಿ ಬಂದಿರುವಾಗ ಡೈರೆಕ್ಟ್ ನೀವು ಪತ್ರಿಕೋದ್ಯಮ ಹೆಂಗೆ ಚೂಸ್ ಮಾಡಿದ್ರಿ ಸರ್? ಎರಡು ಯಾವ ಥರ ಮ್ಯಾನೇಜ್ ಮಾಡ್ತೀರಿ ನೀವು? ಇಲ್ಲ, ಒಳ್ಳೆ ಸಂದರ್ಭ ಇದೆ. ಯಾವಾಗಲೂ ಮನುಷ್ಯನಿಗೆ ಒಂದು ಹಂತಕ್ಕೆ ಹೋದ ನಂತರ ತನ್ನ ಹೆಜ್ಜೆ ಗುರುತುಗಳನ್ನು ನೋಡಬೇಕಾದ ಸಂದರ್ಭಗಳು ಭಾಳ ಅಪರೂಪಕ್ಕೆ ಬರ್ತಾವೆ ಅಂತ ಒಂದು ಅಪರೂಪದ ಸಂದರ್ಭ ಇದೆ. ನೀವೇನು ಹೇಳಿದ್ರಲ್ಲ, ಭಾಷಣ, ಬರಹ, ಗಾಯನ, ಈ ಎಲ್ಲವೂ ಕೂಡ ಕಲೆಯ ಅಥವಾ ಅದೊಂದು ಒಂದು ಸ್ವರೂಪ. ಅದು ಇವೆಲ್ಲದರ ಉದ್ದೇಶ ಇದೆಯಲ್ಲ, ಎಲ್ಲದರ ಉದ್ದೇಶವೂ ಕೂಡ ಎಲ್ಲೋ ಒಂದು ಕಡೆ ಈ ಸಮಾಜದಲ್ಲಿ ಇರುವಂಥ ಜನರಿಗೆ ಖುಷಿಯನ್ನು ಕೊಡಬೇಕು, ನೆಮ್ಮದಿಯನ್ನು ಕೊಡಬೇಕು ಅನ್ನೋದೇ ಆಗಿರುತ್ತೆ. ಒಬ್ಬ ಸಂಗೀತಗಾರ ಸಂಗೀತವನ್ನು ಮಾಡ್ತಾನೆ ಅಂತಂದರೆ, ಅಂದರೆ ಹಾಡು ಹೇಳ್ತಾನೆ ಅಂತಂದರೆ, ಅವನ ಸಂತೋಷಕ್ಕಿಂತ ಹೆಚ್ಚಾಗಿ ಸಾವಿರಾರು ಜನ ಕೇಳಿದ್ರೆ ಸಂತೋಷ ಇಲ್ಲ ಇರುತ್ತೆ. ಒಬ್ಬ ಭಾಷಣ ಮಾಡ್ತಾನೆ ಅಂತಂದರೆ, ನಾನೆಲ್ಲ ಒಂದು ಭಾಷಣ ಮಾಡ್ತೀನಿ ಅಂದರೆ, ಅಥವಾ ಯಾವುದೋ ಒಂದು ಬರಹವನ್ನು ಬರಿತೀನಿ ಅಂತಂದರೆ, ನನ್ನ ಭಾಷಣ ಅಥವಾ ನನ್ನ ಬರಹ ವಿಕೃತ ಮನಸ್ಸುಗಳನ್ನು ವಿಕಾಸಗೊಳಿಸಬೇಕು. ಸಮಾಜದಲ್ಲಿ ವಿಕೃತವಾಗಿರ್ತಾರೆ, ವಿಕೃತವಾಗಿರುವಂಥ ಒಂದು ಮನಸ್ಥಿತಿ ಇರುತ್ತೆ, ಆ ಮನಸ್ಥಿತಿಯನ್ನು ಬದಲಿಸಬೇಕು. ನನ್ನ ಬರಹ ಒಂದಿಷ್ಟು ವಿಕೃತ ಮನಸ್ಸುಗಳನ್ನು ವಿಕಾಸಗೊಳಿಸಬೇಕು, ನನ್ನ ಭಾಷಣ ಆ ಕೇಳುವುದರಲ್ಲಿ ಅಂಥದ್ದೊಂದು ವಿಕಾಸ ಭಾವವನ್ನು ಮೂಡಿಸಬೇಕು. ಈ ಹಿನ್ನೆಲೆ ಒಳಗಡೆ ಇವೆಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್. ನೀವೇನು ಹೇಳಿದ್ರಲ್ಲ ಪತ್ರಿಕೋದ್ಯಮ ಅಥವಾ ಆ ಥರದ್ದು, ಈ ಎರಡರ ವ್ಯತ್ಯಾಸ ಬಹಳ ದೊಡ್ಡ ವ್ಯತ್ಯಾಸ ಅಂತ ಅನ್ನಿಸ್ತಿಲ್ಲ. ಯಾಕಂತಂದರೆ ನಾನು ಪತ್ರಿಕೆಯಲ್ಲಿ ಅಥವಾ ಈ ದೃಶ್ಯ ಮಾಧ್ಯಮದಲ್ಲಿ 15-16 ವರ್ಷದ ಈ ಜರ್ನಿ ಒಳಗಡೆ ಮಾಡಿರುವ ಎಲ್ಲ ಕೆಲಸವೂ ಕೂಡ ಎಲ್ಲೂ ಕೂಡ ಇವತ್ತಿನವರೆಗೆ ಒಂದೇ ಒಂದು ನೆಗೆಟಿವ್ ಸ್ಟೋರಿಯನ್ನು ಬರೆದೂ ಇಲ್ಲ, ಒಂದು ನೆಗೆಟಿವ್ ಸ್ಟೋರಿಯನ್ನು ಮಾಡಿದ್ದೀವಿ. ಯಾವಾಗಲೂ ಅಷ್ಟೇ, ನಮ್ಮ ಚಿಂತನೆಗಳು ಯಾವ ರೀತಿ ಇರುತ್ತೋ ಅಥವಾ ನಾವು ಏನನ್ನು ಕೊಡ್ತೀವೋ ಅದರ ಮೂಲಕನೇ ಇನ್ಫ್ಲುಯೆನ್ಸ್ ಆಗೋಕ್ಕೆ ಸಾಧ್ಯ. ಸಮಾಜದ ಮೇಲೆ ಸಮಾಜ ಇನ್ಫ್ಲುಯೆನ್ಸ್ ಆಗಿ ಅದರ ಮೇಲೆ ನಾವು ಒಳ್ಳೆಯದನ್ನು ಬರಿತೀನಿ ಅಂತಂದರೆ ಅದರಿಂದ ಕೊನೆ ಪಕ್ಷ ಅದರಲ್ಲಿ ಓದಿರೋರ ಪೈಕಿಲಿ. ಈಗ ವಿಜಯವಾಣಿ ಅಂತ ಒಂದು ದಿನಪತ್ರಿಕೆ, ವಿಜಯವಾಣಿ ದಿನಪತ್ರಿಕೆ ಒಂದು 87 ಲಕ್ಷ ಜನ ಓದುಗರನ್ನು ಹೊಂದಿರುವಂಥ ನಂಬರ್ ಒನ್ ದಿನಪತ್ರಿಕೆ. ಆ ಒಂದು 860,000 ಹೆಚ್ಚು ಕಡಿಮೆ 9 ಲಕ್ಷ ಪ್ರತಿಗಳು ಪ್ರತಿದಿನ ಪ್ರಿಂಟ್ ಆಗ್ತವೆ. ಆ 80 ಲಕ್ಷ ಓದುಗರಲ್ಲಿ ಎಲ್ಲವನ್ನೂ ಎಲ್ಲರೂ ಓದಲ್ಲ, ಬರೀ ಟೈಟಲ್ಗಳನ್ನು ಓದರಿರ್ತಾರೆ, ಕೆಲವರು ಪೂರ್ಣ ವಿವರ ಓದಿರ್ತಾರೆ. ಆ ಎಲ್ಲ ರೀತಿ ನಾವು ಸ್ಕ್ರೂಟ್ನಿ ಮಾಡ್ಕೊಂತ ಬಂದಾಗ 10% ನಮ್ಮ ಲೇಖನವನ್ನು ಒಬ್ಬರು ಓದ್ತಾರೆ ಅಂತಂದರೆ 80 ಲಕ್ಷದಲ್ಲಿ 8 ಲಕ್ಷ ಜನ ಒಂದು ಪತ್ರಿಕೆಯಲ್ಲಿರೋ ಒಂದು ಓದಿ. ಆ 8 ಲಕ್ಷ ಜನರಲ್ಲೂ ಮತ್ತು 10% ಅಂತ ಹೋಗ್ತೀವಿ ಅಂತ ಇಟ್ಕೊಳ್ಳಿ, 80,000 ಜನ ಪೂರ್ಣವನ್ನು ಓದ್ತಾರೆ ಟೈಟ್ಲ್ ಬಿಟ್ಟು. ಆ 80,000 ಒಂದು 10% ಜನರಿಗಾರು ಒಂದಿಷ್ಟು ಒಂದು ಸಣ್ಣ ಬದಲಾವಣೆ ಆಗಲಿಕ್ಕೆ ಅದೊಂದು ಪ್ರೇರಣೆ ಆಗ್ಬೋದಲ್ಲ. ಅಲ್ಲಿಗೆ ಎಷ್ಟು ಅಂತ 80,000 ಜನಕ್ಕಾದರೂ ಅವ್ರ ಜೀವನದಲ್ಲಿ ಒಂದು ಸಣ್ಣ ಒಂದು ಬದಲಾವಣೆಯನ್ನು
ಕಾಣಲಿಕ್ಕೆ ಸಾಧ್ಯ. ಆ ಬದಲಾವಣೆ ಮಾಡುವ ನಿಟ್ಟಿನಲ್ಲಿ ನಮ್ಮ ಬರಹ ಕೆಲಸ ಮಾಡುತ್ತೆ ಅಥವಾ ಅದು ಪ್ರೇರಣೆ ಕೊಡುತ್ತೆ ಅಂದರೆ ಅದಕ್ಕಿಂತ ದೊಡ್ಡ ತೃಪ್ತಿ ಆತ್ಮತೃಪ್ತಿ ಇನ್ಯಾವುದೇ ಇರೋದು. ಈ ಕಾರಣಕ್ಕಾಗಿ ನಾನಿನ್ನು ವಿದ್ಯಾರ್ಥಿ ದೆಸೆಯಲ್ಲೇ ವಿದ್ಯಾರ್ಥಿ ಜೀವನದಲ್ಲಿದ್ದಾಗಲೇ ಒಂದು ಸಣ್ಣ ಒಂದು ಉತ್ಸಾಹ ಆಸಕ್ತಿ ಇತ್ತು, ಆ ಬರವಣಿಗೆ ಆಸಕ್ತಿ ಇತ್ತು, ಉತ್ಸಾಹ ಇತ್ತು. ಅದಕ್ಕೆ ಬೇಕಾದಂಥ ಸಣ್ಣ ಸಣ್ಣ ವೇದಿಕೆಗಳನ್ನು ಬೆಳೆಸ್ಕೋತಿದ್ವಿ. ಶಾಲೆಯಲ್ಲಿ ಬರ್ತಕ್ಕಂಥ ಅರಳು ಮಲ್ಲಿಗೆ ವಾರ್ಷಿಕವಾದಂಥ ಏನು ಇದು ಮಾಡ್ತಿದ್ರಲ್ಲ ಸ್ಮರಣ ಸಂಚಿ, ಅದರಲ್ಲಿ ಬರೆಯೋದಂತ ಆಗಿರ್ಬೋದು. ಸಂಯುಕ್ತ ಕರ್ನಾಟಕ ಅನ್ನುವ ಪತ್ರಿಕೆ ಏನಿದೆ, ಸಂಯುಕ್ತ ಕರ್ನಾಟಕ ಪತ್ರಿಕೆ ಒಂದು ಕಾಲಕ್ಕೆ ಒಂದಿಷ್ಟು ಭಾಳ ಪ್ರಭಾವದಲ್ಲಿ ಇದ್ದಂಥ ಪತ್ರಿಕೆ ಲೋಕಶಿಕ್ಷಣ ಟ್ರಸ್ಟಿಂದ. ಆ ಸಂಯುಕ್ತ ಕರ್ನಾಟಕ ಪತ್ರಿಕೆಗೆ ಇನ್ನೂ ಎಸ್ ಎಲ್ ಸಿ ಪಿ ಯು ಸಿ ಇದ್ದ ಕಾಲಕ್ಕೇ ಬರೆಯುವ ರೂಢಿಯನ್ನು ಇಟ್ಕೊಂಡಿದ್ವಿ. ಅದೆಲ್ಲೋ ಅಪರೂಪಕ್ಕೆ ನಾವು ಬರೆದಿದ್ದು ಎಲ್ಲವೂ ಪ್ರಕಟ ಆಗದೇ ಇದ್ದರು. ಅಪರೂಪಕ್ಕೊಮ್ಮೆ ಬರೀ ಪ್ರಕಟ ಆಗ್ತಿತ್ತಲ್ಲ, ಆ ಪ್ರಕಟ ಆದಂಥ ಕಟ್ಟಿಂಗ್ಗಳು ಬಹುಶಃ ನಾನು ಹೇಳ್ತಿರೋದು ಒಂದು 20 ವರ್ಷದ ಹಿಂದಿಂದು 20-22 ವರ್ಷದ ಹಿಂದಿಂದು ಇವತ್ತಿಗೂ ಕೂಡ ಇದಾವೆ. ಇವತ್ತು ಅದು ಕೂಡ ಖುಷಿ, ಇವತ್ತು ಫಸ್ಟ್ ಪೇಜಲ್ಲಿ ನಮ್ದು ಒಂದೊಂದು ಲೇಖನ ಬರ್ತವೆ ಒಂದೊಂದು ಸರಿ, ಅದು ಇವತ್ತಿನ ದಿನ ಆ ಖುಷಿ ಕೊಡ್ಲಿಕ್ಕೆ ಸಾಧ್ಯ. ಚಿಕ್ಕವರಿದ್ದಾಗ ಅಜ್ಜಿ ಕೊಡುವ 1 ರೂಪಾಯಿಗಿಂತ ಇವಾಗ ಎಷ್ಟು ದುಡಿದ್ರು ನಮ್ಗೆ ಖುಷಿ ಇಲ್ಲ ಅನ್ನೋ ಥರ ಮಾತಾಡಿದ್ರೆ. ಇವತ್ತೇನು ಬೇಕಂದ್ರೆ ಕೆ ಜಿ ಗಟ್ಟಲೆ ಜಿಲೇಬಿ ಮೈಸೂರು ಪಾಕ ತಿನ್ನೋದಕ್ಕೆ ಅವಕಾಶ ಇದೆ, ಆದ್ರೆ ಅವತ್ತು ಬೆಲ್ಲ ಕಾಯಿ ತಿಂದ್ರೂಡಿ ಹಂಗೆ ರೂಢಿಯಾಗಿತ್ತು. ಮತ್ತು ಆ ರೀತಿ ಇದ್ದ ಅಭ್ಯಾಸ ಇವತ್ತು ಅದಕ್ಕೆ ದೇವರ ದಯೆ ಗುರುವಿನ ಕೃಪೆ ನಮಗಿದ್ದ ಅಭಿರುಚಿಗೆ ಅನುಗುಣವಾದಂಥದ್ದೇ ಅವಕಾಶ ಸಿಕ್ಕಿತು. ಬೆಂಗಳೂರಿಗೆ 2004-05 ಬಂದ ಕಾಲಕ್ಕೆ ಮೊಟ್ಟ ಮೊದಲಿಗೆ ನಮ್ಮ ಸಹೋದರ ಸಂಬಂಧಿಗಳೊಬ್ಬರು ಕೆನರಾ ಬ್ಯಾಂಕ್ನಲ್ಲಿ ಭಾಳ ಉನ್ನತ ಹುದ್ದೆಯಲ್ಲಿದ್ದರು, ಕೆ ಆರ್ ಲಿಂಗಪ್ಪ ಅಂತೇಳಿ, ಅವರು ರಾಜ್ಯ ಮಟ್ಟದ ಅಧಿಕಾರಿ ಇದ್ದರು. ಅವರ ಸ್ನೇಹಿತರೊಬ್ಬರು ಕಲಬುರಗಿಯವರು ಶಂಕರ್ ಕೋಡ್ಲಾ ಅಂತ ಭಾಳ ದೊಡ್ಡ ಶಿಕ್ಷಣ ತಜ್ಞ ವ್ಯಕ್ತಿ, ಒಂದು 25-30 ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರೆ. ಅವರು ಒಂದು ಪತ್ರಿಕೆಯನ್ನು ನಡೆಸ್ತಿದ್ರು, ಅವರು ಈ ಅಂಬೇಡ್ಕರ್ ತತ್ವವನ್ನು ಅನುಸರಿಸುವಂಥವ್ರು. ಜೈ ಭೀಮಗದೆ ಅಂತ ಒಂದು ಪತ್ರಿಕೆ ಅದನ್ನು ನಡೆಸ್ತಿದ್ರು. ಆ ಜೈ ಭೀಮಗದೆ ಪತ್ರಿಕೆ ಬೆಂಗಳೂರು ಎಡಿಷನ್ ಸ್ಟಾರ್ಟ್ ಆಗಿತ್ತು ಆ ಕಾಲಕ್ಕೆ. ಇವರು ಸ್ನೇಹಿತರಿದ್ದರು, ನಮಗೆ ಈ ಥರದ ಅಭಿರುಚಿ ಇದ್ದಿದ್ದು ಗೊತ್ತಿತ್ತು. ಆಗ ಅವಾಗಲೇ ನಮ್ಮದು ಡಿಗ್ರಿ ಮುಗಿದಿತ್ತು, ಅವರು ಅಲ್ಲಿಗೆ ಕೆಲಸಕ್ಕೆ ಸೇರಿಸಿದ್ರು ಲಿಂಗಪ್ಪನವರು. ನಂದು ಒಂದು ಅಭಿಪ್ರಾಯ ಭಾಳಷ್ಟು ವೇದಿಕೆಗಳಲ್ಲಿ ಹೇಳ್ತಾ ಇದ್ದೀನಿ, ತಮ್ಮಗಳು ಕೂಡ ಅದು ಉಪಯೋಗ ಬರ್ಬೋದು. ಓದುವ ಪತ್ರಿಕೆಯ ಓದುಗರ ಸಂಖ್ಯೆ 100, 200, 500 ಇರ್ಬೋದು, ಆದರೆ ಬರೆಯುವನ ಜವಾಬ್ದಾರಿ ಇದೆಯಲ್ಲ ಅದರಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಒಂದು ಅದೇ ಹೇಳಿದ್ದೆ, ನಮ್ದು ಇವತ್ತು 80 ಲಕ್ಷ ಜನ ಓದುಗರು ಇರುವಂಥ ವಿಜಯವಾಣಿ ಬರಬೇಕಾದ್ರೂ ನಾನು ಅಷ್ಟೇ ಎಚ್ಚರಿಕೆಯನ್ನು ವಹಿಸಬೇಕು. ಯಾವುದೋ ಒಂದು 100-200 ಜನ ಪತ್ರಿಕೆಯನ್ನು ಓದುವಂಥ ಒಂದು ಲೋಕಲ್ ಪತ್ರಿಕೆ ಇದೆ ಅಂದರು, ಅದಕ್ಕೂ ನನ್ನ ಜವಾಬ್ದಾರಿ ಅಷ್ಟೇ ಇರುತ್ತೆ. ಒಂದು ಪರಿಪೂರ್ಣವಾಗಿ ಕೆಲಸ ಕಲೀಲಿಕ್ಕೆ ಅವಕಾಶ ಇದ್ದಿದ್ದು ಆ ಥರದ ಸಣ್ಣ ಪತ್ರಿಕೆಲೇ, ಒಂದು ಸಾಮಾನ್ಯ ವರದಿಗಾರನೋ ಈ ಥರನಾಗಿ ಸೇರಿ ವಿಧಾನಸೌಧದ ಪ್ರತಿಯೊಂದು ಬಾಗಿಲುಗಳು ಎಣಿಸ್ಲಿಕ್ಕೆ ಸಾಧ್ಯ ಆಗಿದೆ. ಅದರಿಂದ ಪ್ರೆಸ್ ಕ್ಲಬ್ಬು, ಕಮಿಷನರ್ ಆಫೀಸು, BBMPನೋ, ವಿಧಾನಸೌಧ ಅಂದರೆ ಬೆಂಗಳೂರಿನ, ಬೆಂಗಳೂರು ಬಹಳ ದೊಡ್ಡ ಸುದ್ದಿ ಮೂಲ ಇರತಕ್ಕಂಥ ಕೇಂದ್ರ. ನಾವು ಇತರ ರಾಜ್ಯಗಳ ರಾಜಧಾನಿಯನ್ನು ನೋಡ್ತೀವಿ, ಆದರೆ ದೇಶದಲ್ಲಿ ಅತಿ ಹೆಚ್ಚು ಸುದ್ದಿ ಇರತಕ್ಕಂಥ ಕೆಲವೇ ಕೆಲವು ನಗರಗಳಲ್ಲಿ ಬೆಂಗಳೂರು ಕೂಡ ಒಂದು ಆಗಿರೋದ್ರಿಂದ, ಅಂಥ ಬೆಂಗಳೂರಿನಲ್ಲಿ ನಮ್ಮ ಪತ್ರಕರ್ತ ವೃತ್ತಿ ಆರಂಭ ಆಗಿದ್ದರಿಂದ ಇನ್ನಷ್ಟು ಅದು ಪಕ್ವಗೊಳ್ಳಲಿಕ್ಕೆ ಅದು ಭಾಳ ಹೆಚ್ಚಿನ ಪೂರಕವಾದಂಥ ವಾತಾವರಣ ಸೃಷ್ಟಿಯಾಯಿತು ಸರ್. ಸರಿ, ಇವಾಗ ವಚನ ಸಾಹಿತ್ಯದ ಕಡೆ ಬಂದರೆ ಆಧ್ಯಾತ್ಮಿಕ ಸಾಹಿತ್ಯನೂ ಅಧ್ಯಯನ ಮಾಡಿದ್ರಿ, ಹೌದಾ? ಆಮೇಲೆ ನೀವು ಸ್ವಂತ ನೀವೇ ವಚನಗಳನ್ನು ರಚನೆ ಮಾಡಿದ್ರಿ. ಇವಾಗ ಒಂದು ಕಾಲದಲ್ಲಿ ಏನಿತ್ತು, ಬಸವಣ್ಣವರು ಅಂದರೆ ಬಸವಣ್ಣವರು, ಅಕ್ಕಮಹಾದೇವಿ, ಅಲ್ಲಂಪ್ರಭು ಅವರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದೋಕೆ ಒಂದು ವಚನಗಳನ್ನು ಬರೆದ್ರು, ಸಮಾಜಕ್ಕೆ ತಿಳಿ ಹೇಳಿದರು. ಇವಾಗ ನೀವು ಬರ್ತಿದ್ದೀರಾ ಸರ್, ನಿಮ್ಮ ಉದ್ದೇಶ ಏನು ಸರ್? ವಚನ ಸಾಹಿತ್ಯ ಇದೆಯಲ್ಲ, ಇದು ಒಂದು ಅದ್ಭುತವಾದ ವಿಶ್ಲೇಷಣೆ ಹೇಳ್ಬೋದು. ವಚನಗಳು ಯಾಕೆ ವಿಭಿನ್ನ ಅಂತವೆ ಮತ್ತು ಯಾವತ್ತು ಪ್ರಸ್ತುತಿ ಯಾಕಾಗುತ್ತೆ ಅಂತಂದರೆ, ಬೇರೆಲ್ಲ ಸಾಹಿತ್ಯದ ರೀತಿಯಲ್ಲಿ ಬೇರೆಲ್ಲ ಸಾಹಿತ್ಯಕ್ಕೆ ಒಂದು ಔಟ್ಡೇಟೆಡ್ ಇರುತ್ತೆ, ಡೇಟೆಡ್. ಈ ಆ ಒಂದು ಕಾಲಮಾನದ ನಂತರ ಅದಕ್ಕೆ ಪ್ರಸ್ತುತತೆ ಉಳ್ಕೊಳ್ಳಲ್ಲ. ವಚನ ಸಾಹಿತ್ಯಕ್ಕೆ ಯಾಕೆ ಉಳ್ಕೊಳ್ಳುತ್ತೆ ಇವತ್ತಿಗೂ ಕೂಡ 12ನೇ ಶತಮಾನದಲ್ಲಿ ಬರೆದಂಥ ವಚನ ಸಾಹಿತ್ಯ ಇವತ್ತು ಯಾಕೆ ಉಳ್ಕೊಂಡಿದೆ ಅಂತಂದರೆ, ವಚನ ಸಾಹಿತ್ಯದ ಡೆಫಿನೇಷನ್ ಭಾಳ ಸುಂದರವಾಗಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಅನುಭವ ಮತ್ತು ಅನುಭಾವದ ಸಮ್ಮಿಲಿತ ವಚನ ಸಾಹಿತ್ಯ ಅಂತ. ಅಲ್ಲಿ ಅನುಭವ ಇದೆ, ಅನುಭಾವ ಇದೆ. ಅನುಭವ ಸಮಾಜದ ಜೊತೆಗೆ ಅನುಭವ ಇರೋದು, ಭಗವಂತನ ಜೊತೆಗೆ ಅನುಭಾವ. ಈ ಅನುಭವ ಮತ್ತು ಅನುಭಾವ ಆಗಿದ್ದ ಕಾರಣಕ್ಕಾಗಿ ಎಲ್ಲರೂ ಪೂಜಿಸ್ತಕ್ಕಂಥ ಆ ಇಷ್ಟಲಿಂಗದ ಜೊತೆಗೆ ಅನುಸಂಧಾನ ಆಗುತ್ತೆ.
ಅನುಭವ, ಅನುಭಾವ ಮತ್ತು ಅನುಸಂಧಾನ ಈ ಮೂರನ್ನು ಒಂದೇ ಕಡೆ ನೋಡ್ಲಿಕ್ಕೆ ಸಾಧ್ಯ ಆಗೋದು ವಚನ ಸಾಹಿತ್ಯ. ಇದು ಭಾಳ ಅದ್ಭುತವಾದ ಕಾನ್ಸೆಪ್ಟು, ಇದ್ರ ಮೇಲೆ ದಿನಗಟ್ಟಲೆ ಮಾತಾಡಬೇಕಾಗುತ್ತೆ, ಭಾಳ ಶಾರ್ಟಾಗಿ ಹೇಳೋಕೆ ಕಷ್ಟ. ಈ ವಚನ ಸಾಹಿತ್ಯ ಏನಿದೆಯಲ್ಲ ಇದ್ರದ್ದೊಂದು ಅಭಿರುಚಿ ಹೆಂಗಿತ್ತು ಅಂತಂದರೆ, ನೀವು ಹೇಳಿದರೆ ಸಾಹಿತ್ಯದೊಳಗಡೆ ನಾವು ಅಂದ್ಕೊಂಡ ರೀತಿಯಲ್ಲಿ ಹೀಗೆ ಅಂತಿರಲ್ಲ, ನವೋದಯನೋ ನವ್ಯನೋ ದಲಿತನೋ ಬಂಡಾಯನೋ ಈ ಥರದ ಸಾಹಿತ್ಯ ಅಂತಿರಲ್ಲ, ಸಾಹಿತ್ಯ ಎಲ್ಲದಕ್ಕೂ ಇದಕ್ಕೆ ಅಂದ್ಕೊಂಡು. ಈ ವಚನ ಸಾಹಿತ್ಯದೊಳಗಡೆ ನೀವೇನು ನವೋದಯ ಸಾಹಿತ್ಯನೂ ವಚನ ಸಾಹಿತ್ಯದಲ್ಲಿದೆ, ನವ್ಯ ಸಾಹಿತ್ಯನೂ ವಚನ ಸಾಹಿತ್ಯದಲ್ಲಿದೆ, ದಲಿತ ಸಾಹಿತ್ಯನೂ ವಚನ ಸಾಹಿತ್ಯದಲ್ಲಿದೆ, ಬಂಡಾಯ ಸಾಹಿತ್ಯನೂ ವಚನ ಸಾಹಿತ್ಯ, ನೀವು ಅದನ್ನು ಬೈಫರ್ಕೇಷನ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲ ರೀತಿಯಾದಂಥದ್ದು ಪ್ರಾಕಾರವೂ ಕೂಡ ವಚನ ಸಾಹಿತ್ಯದಲ್ಲಿದೆ. ಆ ವಚನ ಸಾಹಿತ್ಯದ ಆಸಕ್ತಿ ಮತ್ತು ಅಧ್ಯಯನ ಒಂದಿಷ್ಟು ಬರೆಯುವ ಪ್ರೇರಣೆಯನ್ನು ಕೂಡ ಕೊಟ್ಟಿದೆ. ಅದಕ್ಕೆ ಒಂದು ನಾ ಹೇಳಿದ್ನಲ್ಲ, ಇದು ಕೇವಲ ಎಕ್ಸ್ಪೀರಿಯನ್ಸ್ ಅಲ್ಲ, ಅನುಭವ ಅಲ್ಲ, ಇದರಲ್ಲಿ ಅನುಭಾವನೆ ಇದೆ, ಅಲ್ಲೊಂದು ಭಕ್ತಿ ಇದೆ, ಅಲ್ಲೊಂದು ಶ್ರದ್ಧೆ ಇದೆ. ಆ ಕಾರಣಕ್ಕಾಗಿ ನಮಗೂ ಕೂಡ ಅಂಥದ್ದೇ ಒಂದು ಭಕ್ತಿ ಶ್ರದ್ಧೆಯ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ಅದು ಪ್ರೇರಣೆಯನ್ನು ಕೊಟ್ಟಿರ್ಬೋದು. ಇವತ್ತಿನ ಕಾಶಿ ಜಗದ್ಗುರುಗಳೇನಿದಾರಲ್ಲ, ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪ, ಅವರು ಈ ಸಿದ್ಧಾಂತ ಶಿಖಾಮಣಿಯ ಮೇಲೆ ಭಾಳ ಅಮೋಘವಾದಂಥ ಅವರ ಕೊಡುಗೆ ಇದೆ ಈ ದೇಶದಲ್ಲಿ. ಅಂಥ ಸಿದ್ಧಾಂತ ಶಿಖಾಮಣಿಯನ್ನು ಕನ್ನಡಕ್ಕೆ ಕೊಡುವಂಥ ಪ್ರಯತ್ನವನ್ನು ಮೊಟ್ಟ ಮೊದಲು ಕಾಶಿ ಜಗದ್ಗುರು ಮಾಡ್ತಾರೆ. ಅದು ಸಿದ್ಧಾಂತ ಶಿಖಾಮಣಿ ಪ್ರವಚನ ಪ್ರಭೆ 1, ಪ್ರವಚನ ಪ್ರಭೆ 2, 1044 ಪುಟದ ಬೃಹತ್ ಗ್ರಂಥ ಪ್ರವಚನ ಪ್ರಭೆ 1, 677 ಪುಟದ ಪ್ರವಚನ ಪ್ರಭೆ 2. ಈ ಎರಡೂ ಗ್ರಂಥಗಳು ಬಹಳ ಬೃಹತ್ ಆದಂಥದ್ದು. ಆ ಎರಡೂ ಗ್ರಂಥಗಳನ್ನು ಒಂದೇ ಶ್ರಾವಣ ಮಾಸದಲ್ಲಿ 1 ತಿಂಗಳು ಓದಿ ಮುಗಿಸ್ತದೆ. ಅದು ಓದಿ ಮುಗಿಸಿದ ಶ್ರಾವಣ ಮಾಸ ಮುಗಿಸಿದ ಮರುದಿನವೇ ಹೆಚ್ಚೇನೊಂದು ಮರುದಿನವೇ ಅಂಥದ್ದೊಂದು ಪ್ರೇರಣೆ ಆಯಿತು. ಒಂದಿಷ್ಟು ಒಂದು ಪರಿವರ್ತನೆ ಆಯಿತು. ಆ ಪರಿವರ್ತನೆಯಿಂದ ಇಂಥದ್ದೊಂದು ವಚನ ಸಾಹಿತ್ಯವನ್ನು ಯಾಕೆ ಬರೆಯೋಕ್ಕೆ ಪ್ರಯತ್ನ ಮಾಡಬಾರ್ದು, ಬರಿತೀನಿ ಅಂತ ನಂಬಿಕೆ ಇಲ್ಲ. ಆ ಬರೆಯುವಾಗಲೂ ಕೂಡ ಮೊಟ್ಟ ಮೊದಲನೇದು ವಚನ ಬರೆದಿದ್ದೆ ನಾನು, ದೋಣಿ ನಡೆಸುವ ಪರಿ ಅಂಬಿಗನಲ್ಲಿದೆ ಹೊಟ್ಟೆಯನ್ನು ಬಲ್ಲದು, ಉಗುರಿ ತಿರುಗಿಸುವ ಪರಿ ಸೂತ್ರಧಾರನಲ್ಲಿದೆ ಚಾಟಿಯನ್ನು ಬಲ್ಲದು, ವಚನ ರಚನೆಯ ಪರಿ ಎನ್ನೊಡೆಯ ನೀನಲ್ಲದೆ ನಾನೇನು ಬಲ್ಲೆನಯ್ಯ ಕಾನ್ಮಲ್ಲೇಶ್ವರ. ನಾವೆಲ್ಲ ನೆಪ ಮಾತ್ರಕ್ಕೆ ಇರ್ತೀವಿ, ಆ ಚಾಟಿ ಬರೀ ಚಾಟಿ ಬುಗುರಿ ಇಟ್ಟರೆ ತಿರುಗಲ್ಲ, ಅದು ತಿರ್ಸಕ್ಕೋಗಿ ಸೂತ್ರಧಾರದ ದೋಣಿ ಹುಟ್ಟು ಎರಡು ಇದ್ಬಿಟ್ರೆ ನದಿನ ತಾನೇ ಹೋಗಲ್ಲ, ಅದು ಅದನ್ನು ಹುಟ್ಟು ಹಾಕ್ಲಿಕ್ಕೆ ಅಂಬಿಗಬೇಕು. ಹಾಗೆ ವಚನ ನಾನು ಬರಿತೀನಿ ಅಂದರೆ ಬರಲಿಕ್ಕೆ ಸಾಧ್ಯ ಆಗಿದ್ದಲ್ಲ, ಅದು ಆ ವಚನ ರಚನೆಯ ಪರಿ ಎನ್ನೊಡೆಯ ನೀನ ಹೊರತಾಗಿ ನಾನಲ್ಲ ಅಂತಂದು. ಮತ್ತೊಂದು ಸಾಮ್ಯತೆ ಏನಂತಂದರೆ, ಆ ವಚನಗಳನ್ನು ಬರೆದ್ವಿ ಕೌಲೇದುರ್ಗದ ಮಹಾನ್ ವಿದ್ವಾಂಸರಾಗಿದ್ದ ಡಾಕ್ಟರ್ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮಿಗಳು ಅವುಗಳನ್ನು ಗಮನಿಸಿ ಇಲ್ಲಿ ಇವು ಅದ್ಭುತವಾದಂತಹ ವಚನಗಳಿದ್ದಾವೆ, ಇವನ್ನು ಪ್ರಕಟ ಮಾಡಬೇಕು ಅಂತ ಹೇಳಿ ಅವರು ಅದನ್ನು ಪ್ರಕಟ ಮಾಡಿದರು. ಗುರು ಚಂದ್ರಸಪ್ನವರಂತಹ ಹಿರಿಯ ಸಾಹಿತಿಗಳು ಅದಕ್ಕೆ ಮುನ್ನುಡಿಯನ್ನು ಬರೆದು ಯೋಗಾಯೋಗ ಏನಂತಂದರೆ ಬಹುಶಃ 2006 ಅಂತ ಕಾಣುತ್ತಿಲ್ಲ 2006-07 73ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಆದಾಗ ಶಿವಮೊಗ್ಗದಲ್ಲಾಯಿತು. ನಿಸಾರ್ ಅಹಮದ್ರವರು ಸಮ್ಮೇಳನ ಅಧ್ಯಕ್ಷರಾಗಿದ್ದರು. ಆ ಸಮ್ಮೇಳನ ಅಧ್ಯಕ್ಷರ ಇದರೊಳಗಡೆ ಚಂದ್ರಶೇಖರ್ ಪಾಟೀಲ್ರ ಅಧ್ಯಕ್ಷರಿದ್ದರು ಸಾಹಿತ್ಯ ಪರಿಷತ್ತಿಗೆ. ಆಧುನಿಕ ವಚನಗೋಷ್ಠಿ ಅಂತ ಒಂದು ಹೊಸ ಗೋಷ್ಠಿಯನ್ನು ಅವಾಗ ಆರಂಭ ಮಾಡಿದ್ದಾರೆ. ಆ ಗೋಷ್ಠಿ ಒಳಗಡೆ ಒಂದು 23-24 ಜನ ವಚನಕಾರರನ್ನು ಗುರುತಿಸಿದರು ರಾಜ್ಯದಲ್ಲಿ. ಅದರಲ್ಲಿ ಹುಕ್ಕೇರಿ ಹಿರೇಮಠದ ಶತಸ್ಥಳ ಬ್ರಹ್ಮ ಗುರು ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮಿಗಳು ಕೂಡ ಅವತ್ತಿನ ವಚನಗೋಷ್ಠಿಯಲ್ಲಿ ತಮ್ಮ ವಚನವನ್ನು ವಾಚನ ಮಾಡಿದರು. ಅದೇ ಗೋಷ್ಠಿ ಒಳಗಡೆ ಪ್ರಶಾಂತ್ ರಿಪ್ಪನ್ಪೇಟೆ ನಂದು ಒಂದು ವಚನಗೋಷ್ಠಿ ಇತ್ತು, ವಚನ ವಾಚನ ಇತ್ತು. ಅವತ್ತಿನ ದಿನವೇ ಮೊಟ್ಟ ಮೊದಲು ಹುಕ್ಕೇರಿ ಸ್ವಾಮಿಗಳು ಪರಿಚಯ ಆಗಿದ್ದು. ಹುಕ್ಕೇರಿ ಸ್ವಾಮಿಗಳನ್ನ ನೋಡಿದ್ದು, ಇವತ್ತಿಗೂ ಆ ಫೋಟೋ ಇದೆ ನನ್ನ ಹತ್ರನೇ, ಒಂದು ಕ್ಯಾಮ್ರಾ ಇದ್ದಿದ್ದರೆ ಫೋಟೋ ತೆಗೆದ್ವಿ. ಜಿ ಎಸ್ ಶಿವರುದ್ರಪ್ಪನವರು ಅದಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದರು, ರಾಷ್ಟ್ರಕವಿ. ಆ ರಾಷ್ಟ್ರಕವಿಗಳು ಮತ್ತು ಹುಕ್ಕೇರಿ ಸ್ವಾಮಿಗಳು ಇಬ್ಬರು ಒಟ್ಟೆ ಒಟ್ಟಿಗೆ ಕೂತಿದ್ದರು. ಅವರಿಬ್ಬರಿಗೂ ಒಟ್ಟಿ ಕೂತ್ಕೊಂಡ್ರೆ ನಾನು ಬರೆದಂಥ ಒಂದು ಭಕ್ತಿಗೀತೆಗಳದ್ದು ಒಂದು ಕ್ಯಾಸೆಟ್ ಬಿಡುಗಡೆ ಆಗಿತ್ತು. ಹುಕ್ಕೇರಿ ಸ್ವಾಮಿಗಳಿಗೆ ಒಂದು ಕೊಟ್ಟು, ಜಿ ಎಸ್ ಶಿವರುದ್ರಪ್ಪನವರಿಗೆ ಕೊಟ್ಟು, ಎರಡನ್ನೂ ಕೊಟ್ಟರೆ ಒಂದು ಫೋಟೋ ತೆಗೆದಿದ್ವಿ. ಇವತ್ತಿಗೂ ಫೋಟೋ ಇದೆ ಅದು. ಅದು ಆ ವಚನ ಪರಂಪರೆಯ ನೆನಪಾದಾಗ ಆ ಘಟನೆಗಳು ನೆನಪಾಕೊಂಡು.